ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ದೊಡ್ಡ ಮುಂಡಿ ಎಲೆ ಉಂಟು, ಒಬ್ಬ ಮಲಗುವಷ್ಟು ದೊಡ್ಡ ಉಂಟು ನೋಡಿ. ಇದು ನಾನು ಇಲ್ಲಿಗೆ ಯಾಕೆ ಬಂದದ್ದು ಅಂತ ಹೇಳಿದ್ರೆ, ನಾನೊಂದು ಸಂಡಿಗೆ ಮಾಡ್ತಾ ಇದ್ದೇನೆ, ಮೆಣಸಿನ ವಡೆ ಅಥವಾ ಉದ್ದಿನ ಸಂಡಿಗೆ ಅಂತ ಹೇಳುದು ನಾವು. ಒಳ್ಳೆದಾಗ್ತದೆ, ಒಳ್ಳೆ ರುಚಿಯಾಗಿರ್ತದೆ. ಹೀಗೆ ನಾವು ಈ ಮುಂಡಿ ಎಲೆ ಈ ದೊಡ್ಡ ಇದ್ರಂಟಲ್ಲ, ನಮಗೆ ಅದನ್ನು ಹಾಕ್ಲಿಕ್ಕೆ ಜಾಸ್ತಿ ಹಿಡಿತದಲ್ಲ. ಈ ಪಾತ್ರೆ ತೊಳೆಯುವ ನೀರು ಮತ್ತೆ ಬಟ್ಟೆ ಒಗ್ದ ನೀರು ಹೀಗೆಲ್ಲ ನೀರು ಹೋಗುವ ಜಾಗದಲ್ಲಿ ಇದನ್ನೊಂದು ನೆಟ್ಟು ಬಿಟ್ಟರಂಟಲ್ಲ, ಗಡ್ಡೆ ಕೂಡ ದೊಡ್ಡದಾಗ್ತದೆ. ಎಲೆ ನೋಡಿ, ಒಳ್ಳೆ ದೈತ್ಯಾಕಾರದ ಎಲೆ ಕೂಡ. ಇದನ್ನೊಂದು ತೆಗೆದುಕೊಳ್ತೇನೆ. ನಮಗೊಂದು ಸ್ವಲ್ಪ ಬೇಕು ಎಲೆ. ಮೊದಲಿನ ಕಾಲದಲ್ಲೆಲ್ಲ ಉಂಟಲ್ಲ ಈ ಕೊಡೆ ಎಲ್ಲ ಇರಲಿಲ್ಲ, ಹಾಗೆ ಮಳೆ ಬರುವ ಸಮಯದಲ್ಲೆಲ್ಲ ಉಂಟಲ್ಲ ಕೊಡೆ ಬದಲಿಗೆ ಇದನ್ನೇ ಉಪಯೋಗಿಸ್ತಾ ಇದ್ದರಂತೆ. ಹೀಗೆ ನೋಡಿ, ನೀರು ಬೀಳುದಿಲ್ಲ, ಒಳ್ಳೆ ಆಗ್ತದೆ. ಮೂರಾಯ್ತು ಇದು ಇತ್ಯಾಕಾರದ ಮುಂಡಿ ಎಲೆಯಲ್ಲಿ ಉಂಟಲ್ಲ, ಕಡಿಮೆಯಲ್ಲಿ ಒಂದೊಂದು ಎಲೆಯಲ್ಲಿ ಅದರೊಂದು 100ರಿಂದ 120 ಹಿಡಿದಿತ್ತು ಸಂಡಿಗೆ. ಅದು ನನ್ನಷ್ಟೇ ದೊಡ್ಡ ಉಂಟು ಎಲೆ. ಒಂದು ಹರಿಯದಾಗೆ ಜಾಗ್ರತೆ ಮಾಡಿಕೊಳ್ಬೇಕು. ಸಂಡಿಗೆ ಮಾಡಲಿಕ್ಕೆ 4 ಕೆಜಿ ಹಸಿಮೆಣಸು ತಗೊಂಡಿದ್ದೇನೆ. ಮೊದಲಿಗೆ ಇದನ್ನು ಒಮ್ಮೆ ತೊಳೆಯುವ. ಇದರ ನೀರೆಲ್ಲ ಆರಲಿ ಇನ್ನು. ಹಸಿಮೆಣಸಿನ ತೊಟ್ಟನ್ನೆಲ್ಲ ಒಂದು ತೆಗೆದುಕೊಳ್ಳೋದು, ಮತ್ತು ನಾವು ಗಾಂಧಾರಿ ಮೆಣಸು ಹಾಕಿ ಕೂಡ ಇದನ್ನು ಮಾಡಲಿಕ್ಕೆ ಆಗ್ತದೆ ಆಯಿತಾ. ಹಾಗೆ ಹಾಕುವುದಾದರೆ ಗಾಂಧಾರಿ ಮೆಣಸಿನ ತೊಟ್ಟೆಲ್ಲ ತೆಗಿಲಿಕ್ಕಿಲ್ಲ, ಅದನ್ನಾದರೆ ಹಾಗೆ ಹಾಕೋದು. ಇದನ್ನು ಹೀಗೆ ಹಾಕಿದರೆ ಅಂತ ಆಗ್ತದೆ ಅಂತ ಹೇಳಿದರೆ ಅದು ಈ ತೊಟ್ಟಿನ ಭಾಗ ಉಂಟಲ್ಲ ಅದು ಹಾಗೆ ಉಳಿತದೆ, ನೈಸ್ ಆಗೋದಿಲ್ಲ, ಸಣ್ಣ ಆಗೋದಿಲ್ಲ. ನಮಗೆ ಮೆಣಸಿನ ತೊಟ್ಟೆಲ್ಲ ತೆಗೆದಾಯಿತು. ಇನ್ನು ಇದನ್ನು ಚಿಕ್ಕ ಚಿಕ್ಕಕ್ಕೆ ಕೊಚ್ಚಿಕೊಳ್ಬೇಕು, ನಮಗೆ ಕಡಿಲಿಕ್ಕೆ ಸುಲಭ ಆಗಲಿಕ್ಕೆ ಬೇಕಾಗಿ ಕೊಚ್ಚಿಕೊಳ್ಳುವಂಥದ್ದು. ಈ ರೀತಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ಮುಷ್ಟಿ ಮುಷ್ಟಿ ಹಿಡಿದು ಚಿಕ್ಕಕ್ಕೆ ಕೊಚ್ಚಿಕೊಂಡ್ರೆ ಆಯಿತು. ಎಂಥ ಘಾಟು ಈ ಮೆಣಸಿನ ಸಂಡಿಗೆ ಮಾಡಲಿಕ್ಕೆ ಉಂಟಲ್ಲ, ಒಳ್ಳೆ ಫ್ರೆಶ್ ಹಸಿ ಮೆಣಸು ಆಗಬೇಕು ಅಂತ ಎಂತ ಇಲ್ಲ, ಯಾವ ಮೆಣಸಾದರೂ ಆಗ್ತದೆ. ನಮಗೆ ಈ ಬಾಡಿ ಹೋದಂಥ ಮೆಣಸೆಲ್ಲ ಇರ್ತದಲ್ಲ ಅಂಗಡಿಯೆಲ್ಲ ಇರುವವರು, ಅವರೆಲ್ಲ ಬಾಡಿ ಹೋದಂಥ ಮೆಣಸನ್ನು ಕೂಡ ಉಪಯೋಗಿಸಿಕೊಳ್ಬೋದಾಯ್ತು ಈ ಸಂಡಿಗೆ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಅದಕ್ಕೆ ಕೂಡ ಒಂದು ಸುಮ್ಮನೆ ವೇಸ್ಟಾಗಿ ಹೋಗುದಲ್ಲ, ಅದನ್ನು ಕೂಡ ಸದುಪಯೋಗ ಮಾಡಿಸಿದಾಗ ಆಗ್ತದೆ. ಮತ್ತು ಈ ಕೊರೆಯುವಾಗ ಕೈಯೆಲ್ಲ ಉರಿಯುವವರು ಒಂದು ಎಂತ ಮಾಡ್ಬೋದು ಅಂತ ಹೇಳಿದರೆ ಕೈಗೆ ಗ್ಲೌಸ್ ಎಲ್ಲ ಹಾಕಿಕೊಂಡು ಕೊರೆಯುವಂಥದ್ದು, ಅದೊಂದು ಒಳ್ಳೆ ಸಜೆಷನ್. ಮತ್ತು ಸ್ವಲ್ಪ ಹುಡಿ ಉಪ್ಪು ಎಂತಾದರೂ ಇದ್ದೆ, ಅದನ್ನು ಮುಟ್ಟಿಕೊಂಡು ಮುಟ್ಟಿಕೊಂಡು ಕೊರೆದ್ರೆ ಆಯಿತು, ಕೈ ಉರಿಯುವುದೆಲ್ಲ ಕಡಿಮೆ ಆಗ್ತದೆ. ಅದೆಂತ ಆಗೋದಿಲ್ಲ ಅಂತ ಹೇಳಿದರೆ ತೊಂದರೆ ಇಲ್ಲ. ಈ ಚಿಕ್ಕ ಮಕ್ಕಳಿರುವಂಥ ಅಮ್ಮಂದಿರಲ್ಲ ಈ ಸಂಡಿಗೆ ಮಾಡುವಾಗ ಜಾಗ್ರತೆ ಮಾಡಿಕೊಳ್ಳೋದು ಒಳ್ಳೆಯದು. ಮತ್ತು ಗ್ಲೌಸ ಹೀಗಿಡಿದೆ ಅಂತಾದರೂ ಹಾಕಿಕೊಂಡೇ ಈ ಮೆಣಸನ್ನೆಲ್ಲ ಕೊರಿಬೇಕು. ಇಲ್ಲದಿದ್ದರೆ ನಾವೆಂಥಾದ್ರೂ ಗಡಿಬಿಡಿಯಲ್ಲಿಗೆ ಕೆಲಸ ಮಾಡಿಕೊಂಡಿರುವಾಗ ಮತ್ತು ಮಕ್ಕಳನ್ನು ಹೋಗಿ ಎತ್ತಿಕೊಂಡು ಹಾಗೆಲ್ಲ ಮಾಡುವಾಗ ಮತ್ತೆ ಉರಿತದಲ್ಲ ಕೈಯೆಲ್ಲ. ಈ ಹೈ ಪವರ್ ಮಿಕ್ಸಿ ಉಂಟು ಅಂತೇಳಿ ಆದರೂ ಉಂಟಲ್ಲ, ಹೀಗೆ ಕೊರೆಯೋ ಕೆಲಸ ಇರುವುದಿಲ್ಲ. ಸೀದಾ ಮಿಕ್ಸಿಗೆ ಹಾಕಿ ಸ್ವಲ್ಪ ಗರ್ ಅಂತೇಳಿ ಹುಡಿ ಮಾಡಿದರೆ ಸಾಕು, ಪೇಸ್ಟ್ ಮಾಡೋದಲ್ಲ ಆಯಿತಾ ಮಿಕ್ಸಿಯಲ್ಲಿ ಆದರೂ ಕೂಡ. ಇದು ನಮಗೆ ಮೆಣಸಿನ ಒಡೆಗಾಗುವಾಗ ತರಿ ತರಿಯಾಗಿ ಬೇಕಾಗ್ತದೆ. ಮತ್ತು ಮಿಕ್ಸಿಯಲ್ಲಿ ಹಾಕೋದು ಈಗ ಕಡಿಯುವಾಗ ಕಲ್ಲಿನಲ್ಲಿ ಗ್ರೈಂಡರ್ನಲ್ಲೆಲ್ಲ ಕಡಿತದೆ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಹೀಗೆ ಕೊರೆದುಕೊಂಡ್ರೆ ಸುಲಭ ಆಗ್ತದೆ. ಫ್ರೆಂಡ್ಸ್ ನಮಗೀಗ ನೋಡಿ ಮೆಣಸೆಲ್ಲ ಕೊರೆದಾಯಿತು. ಇನ್ನೀಗ ಕೈ ತೊಳಿಲಿಕ್ಕೆ ಉಂಟು. ಕೈ ತೊಳೆಯುವ ಕ್ರಮ ಅಂತ ಹೇಳಿದರೆ ಉಪ್ಪು ಉಂಟಲ್ಲ, ಉಪ್ಪನ್ನು ಕೈಗೆ ಹಚ್ಚಿ ತೊಳೆದುಕೊಂಡ್ರೆ ಆಯಿತು. ಖಾರಕ್ಕೆ ಉಪ್ಪು ಎದುರದ್ದು, ಹಾಗಾಗಿ ಖಾರ ಬಿಡ್ತದೆ ಉಪ್ಪು ಹಾಕಿದರೆ. ಮೆಣಸಿನ ವಡೆ ಮಾಡಲಿಕ್ಕೆ ನಾನಿಲ್ಲಿ ಒಂದು 5-6 ಗಂಟೆಗಳಷ್ಟು ನೆನೆಸಿಟ್ಟಂಥ ಉದ್ದು ಉಂಟು, 2 ಕೆಜಿ ಉದ್ದು ತಗೊಂಡಿದ್ದೇನೆ. 2 ಕೆಜಿಗೆ 4 ಕೆಜಿಯಷ್ಟು ಮೆಣಸು ಹಾಕುದು. ಇದನ್ನೊಂದು ಸರಿಯಾಗಿ ತೊಳಿಬೇಕು. ಉದ್ದು ಸರಿಯಾಗಿ ನೆನಿಬೇಕು, ನೆನೆದಷ್ಟು ಒಳ್ಳೆಯದು, ಒದಗುದು ಜಾಸ್ತಿ. ನನಗೆ ಇದನ್ನೆಲ್ಲ ಸೇರಿಸಿಕೊಂಡು ಕಡಿದ್ರೆ ಆಯಿತು. ಸ್ವಲ್ಪ ಸ್ವಲ್ಪ ಸೇರಿಸಿಕೊಂಡು ಕಡಿಯೋದು, ಒಮ್ಮೆಗೆ ಆಗಲಿಕ್ಕಿಲ್ಲ. ಮತ್ತು ರುಚಿಗೆ ಬೇಕಾದಾಗ ಉಪ್ಪು ಸೇರಿಸಲಿಕ್ಕೆ ಉಂಟು. ನಮಗೀಗ ಒಂದು 2 ಕೆಜಿಗೆ 2 ಕಪ್ಪಿನಷ್ಟು ಉಪ್ಪು ಬೇಕಾಗ್ತದೆ. 2 ಕಪ್ ಅಂತ ಹೇಳಿದರೆ ಒಂದು 200 ಗ್ರಾಮ್, 200-250 ಗ್ರಾಮಿನಷ್ಟು, ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಒಂದು ಸ್ವಲ್ಪ ಮೆಣಸು ಕೂಡ ಹಾಕಿಬಿಡ್ತೇನೆ, ಒಂದು ಮುಷ್ಟಿಯಷ್ಟು ಉಪ್ಪು, ಒಂದು ಹಾಳೆ ಕಡೆ ತಗೊಂಡದ್ದು ನೋಡಿ ಕಡಿಲಿಕ್ಕೆ ಬೇಕಾಗಿ.
ಕಡಿಲಿಕ್ಕೆ ಜಾಸ್ತಿ ನೀರೆಲ್ಲ ಬೇಕಾಗುದಿಲ್ಲ ಆಯ್ತಾ, ಮೆಣಸಿನಲ್ಲೇ ಸ್ವಲ್ಪ ನೀರು ಬಿಡ್ತದೆ. ಮತ್ತೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಸಾಕು, ಜಾಸ್ತಿ ನೀರು ಬೇಡ. ಹಿಟ್ಟು ಸ್ವಲ್ಪ ಗಟ್ಟಿಯೇ ಬೇಕಾಗ್ತದೆ. ಹಿಟ್ಟಿನ ಹದವನ್ನು ನಾನು ಕೊನೆಯಲ್ಲಿ ತೋರಿಸ್ತೇನೆ. ಮೆಣಸೊಂದು ಆ ಕಲ್ಲಿನಡೆಗೆ ಸಿಕ್ಕಾಗುವಾಗ ಉಂಟಲ್ಲ, ಒಂದು ಘಾಟುಂಟು, ಒಳ್ಳೆ ಕಡಕ್ಕುಂಟಾಯ್ತು. ಈ ಸೆಂಡಿಗೆಯ ಮೇಯ್ನ್ ವಿಷಯ ಇರುವುದಲ್ಲಿ ಅಂತ ಹೇಳಿದ್ರು ಉಂಟಲ್ಲ, ಹೀಗೆ ತರಿ ತರಿಯಾಗಿ ಕಡಿಯೋದರಲ್ಲಿ ಆಯ್ತಾ, ಮತ್ತು ಸ್ಮೂತ್ ಬರಲಿಕ್ಕೆ ಅಂತೇಳಿ ಇದು ಕುಂಬಳಕಾಯಿ ಅಥವಾ ಪಪ್ಪಾಯಿ ಹೀಗಿರ್ತಾನೆಲ್ಲ ಹಾಕಿ ಕಡಿಯೋದು ಕೂಡ ಉಂಟು ಕೆಲವು ಕಡೆ, ಹಾಕಿ ಕೂಡ ಮಾಡ್ತಾರೆ. ಇಲ್ಲ ಇದ್ರೆ ಇದೇ ರೀತಿಯಾಗಿ ಉಂಟಲ್ಲ, ಸ್ವಲ್ಪ ತರಿ ತರಿಯಾಗಿ ಮಾಡಿಕೊಂಡ್ರೆ ಆಯಿತು. ನೈಸಾಗಿ ಆದರೆ ತುಂಬ ಗಟ್ಟಿಯಾಗಿ ಬಿಡ್ತದೆ ಅಂತ ಸೆಂಡಿಗೆ, ಸ್ವಲ್ಪ ತರಿ ತರಿಯಾಗಿದ್ದರೆ ಆಯಿತು. ತುಂಬ ತರಿ ತರಿ ಅಲ್ಲ, ಸಾಧಾರಣ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಹಿಟ್ಟೆಲ್ಲ ರೆಡಿಯಾಗಿದೆ. ಹಿಟ್ಟಿನ ಹದ ಯಾವ ರೀತಿಯಾಗಿ ಉಂಟು ಅಂತೇಳಿ ನೋಡಿ, ಚಮಚದಿಂದ ಸ್ಮೂತಾಗಿ ಹಿಟ್ಟು ಬೀಳುವ ರೀತಿಯಲ್ಲಿ ಇರಬೇಕು. ಮತ್ತು ಜಾಸ್ತಿ ಗಟ್ಟಿಯಾದರೆ ಕೂಡ ನಮ್ಮ ಸೆಂಡಿಗೆ ಕೂಡ ಗಟ್ಟಿಯಾಗ್ತದೆ ಹುರಿದಾಗುವಾಗ. ಇನ್ನು ಈ ದೈತ್ಯಾಕಾರದ ಎಲೆಯನ್ನೆಲ್ಲ ಒಮ್ಮೆ ಚಂದ ಒರೆಸಿ ಕ್ಲೀನ್ ಮಾಡಿಕೊಳ್ಬೇಕು. ಇದೊಂದು ಚಾಪೆ ಹಾಕಿದ್ದು, ಇಲ್ಲಾದರೆ ಒರೆಸುವಾಗ ಅಲ್ಲಿ ಆದರೂ ಹರಿದ್ರೆ ಅಂತೇಳಿ. ಬಲೆ ಮತ್ತು ಏನಾದರೂ ಮಣ್ಣು ಏನಾದರೂ ಇದ್ದರೆ ಎಲ್ಲವೂ ಕ್ಲೀನ್ ಆಗ್ತದೆ ಹೀಗೆ ಮಾಡಿದರೆ. ಈಗ ಒಂದು ಮುಂಡಿ ಎಲೆ ಇದ್ರೆ ಉಂಟಲ್ಲ, ಮುಂಡಿ ಎಲೆಯಲ್ಲಿ ಮಾಡಿದರೆ ಒಳ್ಳೆಯದು. ಬಾಳೆ ಎಲೆಯ ಮುಂಡಿ ಎಲೆ ಯಾವುದು ಆಗ್ತದೆ, ಇದು ಎರಡು ಕೂಡ ಇಲ್ಲ ಅಂತೇಳಿ ಆದರೆ, ಮತ್ತು ನಮಗೆ ಏನಾದರೂ ಗೋಣಿಯ ಮತ್ತು ಏನಾದರೂ ಇದರಲ್ಲಿ ಅನ್ನೋದರಲ್ಲಿ ಹಾಕಿಕೊಡ್ಬೋದು. ಪ್ಲಾಸ್ಟಿಕ್ ಎಂಥಾದರೂ ಇದರಲ್ಲಿ ತೊಟ್ಟೆಯಲ್ಲಿ ಮೀನು ಎಲೆ ಎಲ್ಲ ಸೆಟ್ ಆಗಿದೆ. ನನ್ನ ಅಮ್ಮ ಕೂಡ ಇದ್ದಾರೆ ನೋಡಿ ಸೆಂಡಿಗೆ ಹಾಕಲಿಕ್ಕೆ ಒಟ್ಟಿಗೆ. ಈ ರೀತಿಯಾಗಿ ಒಂದು ಚಮಚದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಆಯಿತು. ಕೈ ಹಾಕೋದು ಬೇಡ, ಸುಮ್ಮನೆ ತುಂಬತ್ತು ಮೆಣಸಿನಲ್ಲಿಯೇ ಇಟ್ಟು ಇಟ್ಟು ಸುಮ್ಮನೆ ಕೈಯೆಲ್ಲ ಹೋಗೇ ಬರ್ತದೆ, ಮತ್ತೆ ಲಾಸ್ಟಿಗೆ ಹುರಿಯೋದು. ಈಗ ನೋಡಿ ಒಂದು ಚಮಚ ತೆಗೆದು ಈ ರೀತಿಯಾಗಿ ಹಾಕಿಬಿಟ್ಟಾಯಿತು. ಮತ್ತು ಜಾಸ್ತಿ ಇದನ್ನು ಹರಡಿಕೊಂಡು ಅಥವಾ ಹೀಗೆ ಚಂದ ಮಾಡಿಕೊಂಡು ಕೂತೊಡಗಿಲ್ಲ, ಮತ್ತು ಅದುವೇ ಅದರಷ್ಟಕ್ಕೆ ಹರಡಿಕೊಳ್ತು, ಸ್ವಲ್ಪ ದೊಡ್ಡ ಆಗ್ತದೆ ಹಾಕಿದ ಮೇಲೆ. ನಮ್ಮ ಈ ಸೆಂಡಿಗೆ ಏನು ಉಂಟಲ್ಲ, ಸಾಧಾರಣ ಒಂದು 10-20 ವರ್ಷದಿಂದ ಮಾಡ್ತಾ ಇದ್ದಾರೆ. ಹಪ್ಪಳ ಸೆಂಡಿಗೆ ಹೀಗಿರೋದನ್ನೆಲ್ಲ ಮಾಡ್ತಾ ಇದ್ರು ಸುಮಾರು ಮೊದಲಿಂದಲೇ. ಈ ಸೆಂಡಿಗೆಲ್ಲ ಹಾಕುವಾಗ ಉಂಟಲ್ಲ, ಒಂದು 7-8 ಗಂಟೆ 9 ಗಂಟೆ ಒಳಗೆ ಈ ಸೆಂಡಿಗೆಲ್ಲ ಜಾಲಿಗೆ ಬಿದ್ದಾಗಬೇಕು. ಇಲ್ಲದ್ರೆ ಬಿಸಿಲಿಗೆ ಉಂಟಲ್ಲ, ಕಷ್ಟ ಆಗ್ತದೆ. ಬಿಸಿಲಲ್ಲಿ ಕೂತ್ಕೊಂಡು ಹಾಕೋದು ಅಂತ ಹೇಳಿದರೆ ಅದು ಸಣ್ಣ ಕೆಲಸಲ್ಲ. ಹಾಗಾಗಿ ಬೇಗ ಮಾಡಿ, 9-8 ಆಗುವ ಬಿಸಿಲಿಗೆ ಹಾಕಿದ್ರು ಉಂಟಲ್ಲ, ಇಡೀ ದಿವಸ ಬಿಸಿಲು ಕೂಡ ಸಿಗ್ತದೆ, ಬೇಗ ಹಾಕಿ ಕೂಡ ಆಗ್ತದೆ. ನೋಡಿ ನಮಗೀಗ ಸೆಂಡಿಗೆಲ್ಲ ಹಾಕಿ ಆಯ್ತು ಇಲ್ಲಿಗೆ. ಇದನ್ನೀಗ ಒಂದು ಸರಿಯಾಗಿ ಒಂದು 5 ದಿವಸದ ಬಿಸಿಲು ಬೇಕಾಗ್ತದೆ ಒಣಗಲಿಕ್ಕೆ, ಸರಿ ಒಣಗಲಿ. ಹಾಗಾದರೆ ಇದನ್ನೀಗ ಸರಿಯಾಗಿ ಒಣಗಲಿ ಆಯಿತಾ. ಇನ್ನೂ 3 ದಿವಸ ಕಳೆದ ಮೇಲೆ ಇದನ್ನೊಂದು ಮಗುಚಿ ಹಾಕಿಕೊಳ್ಳೋದು. ಈಗ ಇದು ಸರಿಯಾಗಲಿ ಒಣಗಲಿ, ಇನ್ನು ಸರಿ ಬಿಸಿಲು ಇದ್ದರೆ ಸರಿ ಒಣಗ್ತದೆ. 2 ದಿವಸ ಒಣಗಿ ಆಗುವಾಗ ಸೆಂಡಿಗೆ ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಇನ್ನು ಇವತ್ತು ಈಗ ಬಿಸಿಲಿಗೆ ಇಡುವಾಗ ಉಂಟಲ್ಲ, ಇದನ್ನೆಲ್ಲ ಎಬ್ಬಿಸಿ ಎಬ್ಬಿಸಿ ಮಗುಚಿ ಇಡುವಂಥದ್ದು ಆಯಿತಾ ಬಿಸಿಲಿಗೆ. ಯಾಕೆಂತ ಹೇಳಿದ್ರೆ ಮೇಲಿನ ಬದಿ ಸ್ವಲ್ಪ ಸಾಧಾರಣ ಒಣಗಿದೆ, ಎದ್ದು ಬರ್ತಾ ಉಂಟು ಕೈಯಲ್ಲಿ. ಇನ್ನೀಗ ಈ ಬದಿ ಕೂಡ ಒಣಗಬೇಕಾದ್ರೆ ಹೀಗೆ ಎಬ್ಬಿಸಿ ಮಗುಚಿ ಇಡಬೇಕಾಗ್ತದೆ. ನೋಡಿ ಈಗ ನಮಗೆಲ್ಲವನ್ನು ಕೂಡ ಎಬ್ಬಿಸಿ ಈ ರೀತಿಯಾಗಿ ಮಗುಚಿಟ್ಟಾಯಿತು. ಇನ್ನು ಕೂಡ ಇದೊಂದು 2-3 ದಿವಸದ ಬಿಸಿಲಿಗೆ ಒಣಗಬೇಕು, ಸರಿಯಾಗಿ ಒಣಗಬೇಕು. ಮತ್ತು ಎಲೆಯಲ್ಲಿ ಉಳಿದಿದ್ದಂಥ ಹಿಟ್ಟನ್ನು ಕೂಡ ಅಮ್ಮ ನೀರೆಲ್ಲ ಹಾಕಿ ಸ್ವಲ್ಪ ಎಬ್ಬಿಸಿ ಈ ರೀತಿಯಾಗಿ ಮಾಡಿ ಇಟ್ಟಿದ್ದಾನೆ. ಇದು ಕೂಡ ಒಣಗಲಿ, ಸುಮ್ಮನೆ ಹಾಳಾಗೋದು ಬೇಡ. ಫ್ರೆಂಡ್ಸ್, ಇದೀಗ ನೋಡಿ ಸೆಂಡಿಗೆಲ್ಲ ಒಂದು 5-6 ದಿವಸದ ಬಿಸಿಲಿನಲ್ಲಿ ಒಣಗಿ ಹೀಗೆ ರೆಡಿಯಾಗಿದೆ ನೋಡಿ. ಒಳ್ಳೆ ಕರುಕುರು ಅಂತ ಹೇಳುವಾಗ ಒಣಗಿದೆ. ಒಲೆಯಲ್ಲಿ ಈಗ ಎಣ್ಣೆ ಇಟ್ಟಿದ್ದೇನೆ, ಒಳ್ಳೆ ಬಿಸಿಯಾಗಿದೆ. ಇವತ್ತಿಗೆ ಬೇಕಾದಷ್ಟು ಒಂದು ಹುರಿದು ನೋಡುವ ಸೆಂಡಿಗೆಯನ್ನು, ಒಟ್ಟಿಗೊಂದು 7-8 ಹಾಕಿಕೊಳ್ಬೋದು. ಹುರಿತಿದ್ದ ಹಾಗೆ ಬಣ್ಣ ಚೇಂಜ್ ಆಗೋದು ನೋಡಿ, ಕಾಣ್ಬೋದು ಇಲ್ಲಿ. 2 ಬದಿ ಕೂಡ ಆಗಿ ಈ ರೀತಿಯಾಗಿ ಆಗಿದೆ. ನೊರೆ ಎಲ್ಲ ನಿಲ್ತಾವಲ್ಲ, ಅಷ್ಟೊತ್ತಿಗಾಗುವಾಗ ತೆಗೆದುಕೊಳ್ಬೋದು. ಬಣ್ಣ ಕೂಡ ನೋಡಿ ಹೇಗಾಗಿದೆ ಅಂತೇಳಿ. ಬಿಸಿ ಬಿಸಿ ಗಂಜಿ ಒಟ್ಟಿಗೆ ನಮ್ಮ ಮೆಣಸಿನ ಸೆಂಡಿಗೆ.
ನೋಡಿ ಒಳ್ಳೆ ಸ್ಮೂತಾದಂತಹ ಸೆಂಡಿಗೆ. ಇದು ಮತ್ತೊಂದು ಉಪ್ಪಿನಕಾಯಿ, ಈ ಗಂಜಿ ಎಷ್ಟು ಇದ್ರೆ ಉಂಟಲ್ಲ ಮತ್ತೆಂತ ಬೇಡ. ಭಾರಿ ಒಳ್ಳೆಯದಾಗಿದೆ ಫ್ರೆಂಡ್ಸ್. ಹೇಗೊಂದು ಸೆಂಡಿಗೆ ಇದ್ರೆ ಉಂಟಲ್ಲ, ಒಂದು ಕುಚ್ಚಿಲಕ್ಕಿ ಗಂಜಿ, ಒಂದು ಮೀಡಿ ಉಪ್ಪಿನಕಾಯಿ, ಭಾರಿ ಫಸ್ಟ್ ಆಗ್ತದೆ, ಬೇರೆ ಎಂತ ಬೇಡ ಇದಕ್ಕೆ. ಹೀಗೆ ಸೆಂಡಿಗೆ ಮಾಡಿ ಇಟ್ಟುಕೊಂಡೆ ಸಹ ನೀವು ಒಂದು ವರ್ಷದವರೆಗೆ ಇಟ್ಟುಕೊಂಡು ಉಪಯೋಗಿಸಿಕೊಳ್ಬೋದು. ಒಂದು ಏರ್ ಟೈಟ್ ಕಂಟೈನರ್ಲಿ ಅಂತ ಎಲ್ಲರೂ ಗಟ್ಟಿಗೆ ಹಾಕಿ ಇಟ್ಟುಂಟಲ್ಲ, ಹೀಗೆ ಒಂದು ಕುಚ್ಚಿಲಕ್ಕಿ ಗಂಜಿ ಎಲ್ಲ ಮಾಡುವಾಗ ಹುರಿದುಕೊಂಡು ಬೇಕಾಗುವಾಗ ಹುರಿದುಕೊಂಡು ಉಪಯೋಗಿಸಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೆ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಹೀಗೆ ಹೊಸ ಹೊಸ ರೀತಿಯ ವೀಡಿಯೋಗಳಿಗೋಸ್ಕರ ನಮ್ಮ ಬಟನ್ ವಾಚ್ ಚಾನಲ್ ಇದರಾಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ಬಿಡ ಮರಿಬೇಡಿ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.